ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ವಿವಿಧ ಧರ್ಮದ ಮುಖಂಡರು ಹಾಗೂ ನಾಗರಿಕರೊಡನೆ ಶಾಂತಿ ಸಭೆ ನಡೆಸಲಾಯಿತು. 28/8/2019 ಶಿರಾ ನಗರದ ಪೊಲೀಸ್ ಠಾಣೆಯಲ್ಲಿ ಗೌರಿ ಗಣೇಶ ಹಾಗೂ ಮೊಹರಂ ಹಬ್ಬದ ಪ್ರಯುಕ್ತ ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ವಿವಿಧ ಧರ್ಮದ ಮುಖಂಡರು ಹಾಗೂ ನಾಗರಿಕರೊಂದಿಗೆ ಶಾಂತಿ ಸಭೆ ನಡೆಸಲಾಯಿತು. ಅದು ಜಾಸ್ತಿ ಬೆಳೆ ಆಗುತ್ತೆ ನೆರೆದಂತ ಎಲ್ಲ ಮುಖಂಡರು. ಈಗ ಸಾಕಷ್ಟು ಚರ್ಚೆಗಳು ನಡೆದಿದೆ. ಈಗ ತಮ್ಮದೇನು ಗ್ರೀವೆನ್ಸ್ ಅಂತ ಕೇಳಿದ್ದೀವಿ, ಬೇರೆಯವರು ಅವ್ರದ್ದೇನು ಉತ್ತರ ಕೊಟ್ಟಿದ್ದಾರೆ ಎಲ್ಲ ನಡೆದಿದೆ. ಇದನ್ನ ನಾವು ನಮ್ಮ ಮೇಲಧಿಕಾರಿಗಳ ಗಮನಕ್ಕೆ ತಂದು ಸಭೆಯಲ್ಲಿ ಹಿಂಗೆ ಚರ್ಚೆ ಆಗಿದೆ ಅಂತ ಹೇಳಿ ಅದಕ್ಕೆ ನಾವು ಒಂದು ಮಾರ್ಗವನ್ನು ಕಂಡಿಡ್ಕೊಳ್ತೀವಿ. ಅದು ಒಂದು ಅದಾದ ನಂತರ ನಿಮ್ಮನ್ನು ಕರಿತೀವಿ, ಮುಖಂಡರನ್ನ ನೀವನ್ನೆಲ್ಲ ಕರೆದು ನಿಮಗೆ ನಾವು ತಿಳಿಸಿ ತಗೊಳ್ತೀವಿ. ಯಾಕಂದ್ರೆ ಇದು ಕಾನೂನು ಮತ್ತು ಸುವ್ಯವಸ್ಥೆ ಒಂದು ಮ್ಯಾಟರ್, ಆದ್ರಿಂದ ಈಗ ನಾನು ಒಬ್ಬನೇ ಇಲ್ಲಿ ಹೇಳಲಿಕ್ಕಾಗಲ್ಲ. ಈಗ ನೀವು ಕ್ವಶನ್ ಕೇಳಿದ ತಕ್ಷಣನೇ ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕಾಯ್ತು ಹಿಂಗೆಲ್ಲ ಒಮ್ಮತ ಮೂಡಿದೆ, ಹಿಂಗೆ ಬಂದಿದೆ, ಹಿಂಗೆ ಆಗಿದೆ ಅಂತ ಅಂದ್ಕೊಂಡಿದ್ರೆ ಅದನ್ನ ನೀವು ತಿಳಿಸಿ. ಒಂದು ಮುಖ್ಯವಾಗಿ ಇವಾಗ ಎಲ್ಲಾದರೂ ನಿಮ್ಮ ನಿಮ್ಮ ಸಲಹೆಗಳನ್ನ ಮತ್ತೆ ಕೆಲವೊಂದಷ್ಟು ಇದನ್ನ ಕೊಟ್ಟಿದ್ರಿ. ಈಗ ನಾವಿಲ್ಲಿ ಮುಖ್ಯವಾಗಿ ಏನೇಳಿ ಮಾತಾಡಬೇಕಾಗಿರೋದು ಅಂದರೆ, ಇವಾಗ ಗೌರಿ ಗಣೇಶನ ಹಬ್ಬ ಇದೆ, ನೀವು ಗಣೇಶನ ಕೂರಿಸ್ಬೇಕಾದ್ರೆ ಏನೇನು ಅಂತ ಏನೇನು ಪಾಲನೆ ಮಾಡಬೇಕು ಅಂತ ಅನ್ನೋದು ಅದು ನಾವು ಹೇಳ್ಬಿಡ್ತೀವಿ ಅಷ್ಟೇ. ಈಗ ಇಲ್ಲ, ಯಾಕಂದ್ರೆ ಉಳಿದದ್ದೆಲ್ಲ ನಿಮಗೆ ಈಗ ಆಲ್ರೆಡಿ ಚರ್ಚೆ ಆಗಿದೆ. ಒಂದು ಸೊ ಪ್ರತಿ ವರ್ಷದಂತೆ ಇದು ಅಷ್ಟರಲ್ಲೇ ಯಾವುದೇ ಗಣಪತಿ ಎಲ್ಲೇ ಪ್ರತಿಷ್ಠಾಪನೆ ಮಾಡಬೇಕಂತಂದ್ರೂ ಆ ಪರ್ಮಿಷನ್ ಅಂತ ಬೇಕು. ಈಗ ಅದೇ ಮೇಡಮ್ ಅಂತ ಹೇಳಿದರೆ ಆ ಒಂದೇ ಸೂರ್ಯನಡಿ ಎಲ್ಲ ಅಂದ್ರೇನು ಬೆಸ್ಕಾಮ್ ಇರ್ಬೋದು ಮತ್ತು ಮುನ್ಸಿಪಾಲಿಟಿ ಇರ್ಬೋದು. ಈಗ ಯಾಕಂದರೆ ಗಣೇಶ ಎಲ್ಲೆಲ್ಲಿ ಕೂರಿಸ್ತಾರೆ, ಈಗ ಕೆಲವರು ಸೈಟ್ ಬೇರೆ ಯಾವುದಾದ್ರು ಖಾಲಿ ಸೈಟ್ ಇದ್ದರೆ ಅದ್ರ ಪಕ್ಕದಲ್ಲಿ ಕೂರಿಸ್ತಾರೆ. ಅಂದರೆ ಅವರ ಆ ಮಾಲೀಕರನ್ನ ಅನುಮತಿನ ತಗೊಳ್ಬೇಕಾಗುತ್ತೆ ಯಾವುದು ಇದಕ್ಕೆ. ಆ ಮಾಲೀಕರು ಅಲ್ಲಿ ಬರಲಿಕ್ಕಾಗಲ್ಲ. ಎಲ್ಲಿ ಅಲ್ಲಿ ಅಲ್ಲಿ ಬರೋರು ಯಾರು ನಮ್ಮ ಗೌರ್ಮೆಂಟ್ ಅಫೀಷಿಯಲ್ ಯಾರು ಇರ್ತಾರೆ ಅವ್ರು ಮಾತ್ರ ಅಲ್ಲಿ ಕಚೇರಿಯಲ್ಲಿ ಬಂದಿರ್ತಾರೆ. ಬೆಸ್ಕಾಮ್ ಇರ್ಬೋದು, ಪುನಃ ನಮ್ಮ ನಗರಸಭೆ ಅಧಿಕಾರಿಗಳಿರ್ಬೋದು, ಮತ್ತು ಈಗ ಉಳಿದಂಗೆ ನಮ್ಮ ಪೊಲೀಸರದು ಇದು ಕಡ್ಡಾಯವಾಗಿ ತೆಗೆದುಕೊಳ್ಳಲೇಬೇಕಾಗುತ್ತೆ. ಮತ್ತು ಪೆಂಡಲ್ಗಳು ಅಷ್ಟೇನೆ, ಪೆಂಡಲ್ ಹಾಕಬೇಕಂತಂದರೆ ಅದು ಬಿಗಿ ಬಂದೋಬಸ್ತಿಂದ ಕೂಡಿರಬೇಕು. ಒಂದು ಈಗ ಎಲೆಕ್ಟ್ರಿಸಿಟಿ ಇವರು ನಮ್ಮ ಬೆಸ್ಕಾಮ್ನವ್ರು ಹೇಳಿದ್ರಲ್ಲ ಯಾಕೆ ಹಂಗೆ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೇನೆ. ಏನೋ ಒಂದು ವೈರ್ ಹೇಳಿದಿರ್ತೀರಿ, ಅದು ಕರೆಕ್ಟಾಗಿ ಇನ್ಸ್ಟಾಲೇಷನ್ ಮಾಡಿರಲ್ಲ, ಅದು ಸ್ಪಾರ್ಕ್ ಆಗುತ್ತೆ, ಅದು ಬೆಂಕಿ ಹಚ್ಕೊಳ್ಳುತ್ತೆ, ಅದಕ್ಕೆ ಯಾವ್ಯಾವುದೋ ಕಾರಣಗಳು ಏನೇನೋ ಒಂದು ಇದು ಅಂತ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಆದ್ದರಿಂದ ಕರೆಕ್ಟಾಗಿ ಏನು ಇನ್ಸ್ಟಾಲೇಷನ್ ಮಾಡಿರ್ತೀರಿ ಆ ಪಕ್ಕ ಇನ್ಸ್ಟಾಲೇಷನ್ ಆಗಿರಬೇಕು. ಸೊ ಅದರಿಂದ ಬೆಸ್ಕಾಮ್ ಇದರಿಂದ ಅನುಮತಿ ತಗೊಳ್ಬೇಕು ಅಂತ ಹೇಳಿ. ಇನ್ನೊಂದು ಇನ್ನು ಇವು ಎಲೆಕ್ಟ್ರಿಸಿಟಿ ತಗೋಬೇಕಾದ್ರೆ ಕೆಲವು ಏನು ಈ ಲೈನ್ಗಳಿಗೆ ಸುಮ್ಮನೆ ಕೊಕ್ಕೆ ಹಾಕ್ಬಿಡ್ತೀರಿ ಯಾವುದೋ ಒಂದು ಇದಕ್ಕೆ ಅನ್ಅಫಿಷಿಯಲ್ ಆಗಿ ಅಂತ. ಅದು ಏನಾದರೂ ಅವಘಡಗಳಾದಾಗ ಏನಾದರೂ ಪ್ರಾಬ್ಲಮ್ ಆದಾಗ ಅದು ನಿಮ್ಮ ತಲೆಗೆ ಬರುತ್ತೆ. ಒಂದು ನಂತರ ಏನು ಈಗ ಯಾರ ನಾಯಕತ್ವದಲ್ಲಿ ಆ ಗಣೇಶನ್ನ ನೀವು ಕೂರಿಸ್ತಿರೋ ಅಂದರೆ ನೀವು ಪ್ರೆಸಿಡೆಂಟು ಸೆಕ್ರೆಟರಿ ಆ ಸಂಘದ್ದು ಇದು ಮಾಡ್ಕೊಂಡಿರ್ತೀರಿ, ಅವರೇ ನಮಗೆ ಎಲ್ಲ ಬರ್ಕೊಡ್ಬೇಕು. ಏನೇ ಆಗು ಹೋಗುಗಳಿಗೆ ನಾವೇ ಸಂಪೂರ್ಣ ಜವಾಬ್ದಾರಾಗಿರ್ತೀವಿ ಅಂತ ಅನ್ಕೊಂಡಿದ್ದೆ. ಯಾಕೆ ಅಂತಂದರೆ ಈಗ ನೀವು ಯಾವಾಗ ವಿಮರ್ಶನ್ ಮಾಡ್ತೀರಿ ನಮ್ಗೆ ಹೇಳ್ಬೇಕಾಗುತ್ತೆ, ನಾವು ಬಂದೋಬಸ್ತು ಮಾಡ್ಕೊಳ್ಬೇಕಾಗುತ್ತೆ, ಯಾವಾಗ ಪ್ರತಿಷ್ಠಾಪನೆ ಮಾಡ್ತೀರಿ ಒಂದು ಮೆರವಣಿಗೆ ಇದಾಗಬೇಕಾದ್ರೆ, ಮತ್ತು ಆ ಪೆಂಡಾಲ್ ಹತ್ರ ನೀವು ಅಂದರೆ ಲಾರ್ಜ್ ಸ್ಕೇಲಲ್ಲಿದ್ದರೂ ಒಂದು ಸ್ವಲ್ಪ ಆದ್ರೂ ಇದು ಫೈರ್ ಡಿಸ್ಟಿಂಗ್ವಿಷ್ ಇದ್ರದ್ದು ಒಂದಷ್ಟು ಅಳವಡಿಸ್ಕೋಬೇಕಾಗುತ್ತೆ. ಏನಾದ್ರೂ ತಾತ್ಕಾಲಿಕವಾಗಿ ಏನಾದರೂ ಬೆಂಕಿ ಹಿಂಗಿ ಇದಾದಾಗ ಅದು ನಂದಿಸುವಂಥದ್ದು, ಮತ್ತು ಫಸ್ಟ್ ಏಡ್ ಬಾಕ್ಸ್ ಒಂದು ಇಟ್ಕೋಬೇಕಾಗುತ್ತೆ ಏನು ಒಂದು ಪ್ರಿಲಿಮಿನರಿಯಾಗಿ. ಒಂದು ಅದಾದ ನಂತರ ಈಗ ನಾವು ನಮ್ಮ ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ ಕೊಟ್ಟಿರ್ತೀವಿ, ಹಾಸ್ಪಿಟಲ್ದು ಆಂಬ್ಯುಲೆನ್ಸ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೈರ್ ಇದ್ರದ್ದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಅದೆಲ್ಲ ಎಲ್ಲರೂ ಕಾಣಿಸ್ಬೇಕು. ಯಾಕಂದರೆ ನಿಮಗೆ ಕೆಲವರು ಮುಖಂಡರು ಗೊತ್ತಿರ್ತದೆ, ತಾವು ಇನ್ನು ಆಬ್ಸೆನ್ಸ್ ಇದ್ದಾಗ ಬೇರೆಯವರಿದ್ದರೆ ಆ ನಂಬರ್ಗಳು ನೋಡ್ಕೊಂಡು ಏನಾರಾದರೆ ಇಂಟಿಮೇಷನ್ ಕೊಡ್ತಾರೆ. ಒಂದು ಇನ್ನೂ ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಸಿಸಿ ಕ್ಯಾಮೆರಾಗಳ ದಯವಿಟ್ಟು ತಾವು, ಯಾಕಂದರೆ 5 ದಿವಸ ಇಡ್ತೀರಿ, 9 ದಿವಸ ಇಡ್ತೀರಿ, ಯಾವುದೋ 11 ದಿವಸ ಇಡ್ತೀರಿ, 15 ದಿವಸ ಇಡ್ತೀರಿ, ಯಾವುದು ಗಣಪತಿನ ಅಲ್ಲಿ ಎಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡ್ತೀರ ಅಲ್ಲಿ ಸಿಸಿ ಕ್ಯಾಮ್ರಾಗಳನ್ನು ವ್ಯವಸ್ಥೆ ಅಂತೂ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಏನೇನು ನಡೀತದೆ ಏನಾಗುತ್ತೆ ಅಂತ ಎಲ್ಲ ಅದು ರೆಕಾರ್ಡ್ ಆಗುತ್ತೆ. ಒಂದು ಅದು ನಂತರ ಏನಾದರೆ 24 ಅವರ್ಸ್ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ಪಾಳಿಯಲ್ಲಿ ನಮ್ಮ ಪೊಲೀಸರು ಬರ್ತಾರೆ ಹೋಗ್ತಾರೆ ಕರೆಕ್ಟ್. ಅದು ಅಲ್ಲಿ ನಿಮ್ಮ ಕಡೆಯ ಅಂದರೆ ನಿಮ್ಮ ಸಂಘದ ವತಿಯಿಂದ ಇಬ್ಬಿಬ್ಬರನ್ನ ಅದು ಉಸ್ತುವಾರಿ ನೋಡ್ಕೊಳ್ಳಿಕ್ಕೆ ಬಿಡಬೇಕಾಗುತ್ತೆ. ಯಾಕಂದರೆ ಯಾರೋ ಒಂದು ಕಿಡಿಗಿಳಿಗಳು ಬಂದು ಏನೋ ಒಂದು ಮಾಡಿ ಅದು ಇನ್ನೊಂದು ಏನೋ ಒಂದು ಅವಘಡ ಆಗಬಾರ್ದು, ಯಾವುದು ಹೆಚ್ಚು ಕಡಿಮೆ ಆಗಬಾರ್ದು. ಸೊ ಇವು ನಾನು ಈಗ ಹೇಳಿರುವಂಥ ಒಂದು ಸುಮ್ಮನೆ ಅಂದ್ರೆ ಮೈನರ್ ಇದಕ್ಕೆ ನೀವು, ಯಾಕಂದ್ರೆ ನೀವು ಪರ್ಮಿಷನ್ ಬಂದಾಗ ನಾವು ಅದನ್ನೇ ಒಂದು ಪರ್ಫಾರ್ಮ್ ಕೊಟ್ಬಿಡ್ತೀವಿ. ಏನು ನೋಡಪ್ಪ ಇಷ್ಟೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇದೆ, ಇದಿದೆ, ಸೊ ಇದನ್ನೆಲ್ಲ ಇದು ಮಾಡಿಕೊಂಡು ಅಂದರೆ ನಾವು ಇದು ಶಾಂತಿ ಸಭೆ ಕರೆದಿರೋದು ಸೌಹಾರ್ದಯುತವಾಗಿ. ಅಂದರೆ ನಾವು ಪೊಲೀಸ್ನವರು, ನಾವು ಯಾವುದೇ ಕಾರಣಕ್ಕೂ ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತ ರಿಸ್ಟ್ರಿಕ್ಷನ್ ಅಲ್ಲ.
ಕೆಲವು ಸಮಯ ಸಂದರ್ಭಗಳು, ಹಿಂದಿಯಾದ ಘಟನೆಗಳು, ಯಾಕಂದರೆ ನಂತರ ಕೇಳೋದು ನಮ್ಮನ್ನೇ ಎಲ್ಲರೂ. ನೀವು ಕಾನೂನು ಮತ್ತು ಸುವ್ಯವಸ್ಥೆ ಪಾಲನೆ ಮಾಡಿರ್ತೀರಲ್ಲಪ್ಪ, ನಿಮಗೆ ಹಿಂದಿನದ ಇತಿಹಾಸ ಗೊತ್ತಿಲ್ವಾ? ನೀವೇನು ಕ್ರಮ ತಗೊಂಡಿದ್ದೀರಿ, ನೀವೇನು ಮುಂಜಾಗ್ರತೆ ತಗೊಂಡಿದ್ದೀರಿ ಅಂತ. ನಾವೇನು ರಿಸ್ಟ್ರಿಕ್ಷನ್ ಇದು ಮಾಡೋಕೆ ಹೋಗೋದ್ರೆ ಯಾವುದೋ ಇದಕ್ಕೆ ನೀವು ಹಿಂಗೆ ಹೋಗಿ. ಯಾಕಂದರೆ ಈ ಇನ್ಸ್ಟ್ರಕ್ಷನ್ಗಳು ನಾನು ಏನು ಹೇಳಿದ್ದೆ ಇದೆಲ್ಲ ನಾಟ್ ಓನ್ಲಿ ಶಿರಾ ಟೌನ್ಗೆ ಅಲ್ಲ, ಈ ಇದಕ್ಕೆ ಅಲ್ಲ, ಇದು ಇಡೀ ಇದಕ್ಕೆ ನಮ್ಮ ಯಾವುದು ಹೆಡ್ ಆಫೀಸಿಂದ ಬರೆದಿರುವಂತಹ ಇನ್ಸ್ಟ್ರಕ್ಷನ್ಗಳು. ಈ ರೀತಿ ಪ್ರತಿಯೊಂದು ಹಬ್ಬಗಳಲ್ಲಿ ಅನುಸರಿಸಬೇಕಾಗುತ್ತೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗಳಿರ್ತವೆ, ಅವು ನಾವೇ ಕ್ರಿಯೇಟ್ ಇದು ಮಾಡಿಕೊಂಡು ನಮ್ಮ ಒಂದು ಶಿರಾಗ್ ಮಾತ್ರ ಇದು ರೂಲ್ ಸಪ್ಲೈ ಬೇರೆ ಅಂತ ಅಲ್ಲ. ಯಾವುದೇ ಇದಕ್ಕೆ ಎಲ್ಲದಕ್ಕೂ ಇದೇ ಕಂಡೀಷನ್ ಇರ್ತವೆ. ಒಂದು ಎರಡನೇದು, ಇವಾಗ ನಾವು ಯಾವುದೇ ಹಬ್ಬ ಆಚರಣೆಗಳಾಗಲಿ ಅಂದರೆ ನಮ್ಮ ಆಚರಣೆ ಬೇರೆ ಇರ್ಬೋದು, ಮತ್ತು ನಮ್ಮ ನಂಬಿಕೆಗಳು ಬೇರೆ ಇರ್ಬೋದು, ಮತ್ತೆಂದಿರು, ಬಟ್ ಉದ್ದೇಶ ಒಂದೇ ಇದೆ. ಯಾವುದು ಈ ಹಬ್ಬ ಮಾಡೋ ಉದ್ದೇಶ ಏನು, ಎಲ್ಲ ಸಂತೋಷವಾಗಿ ಹ್ಯಾಪಿಯಾಗಿ ನಾವು ವರ್ಷ ಪೂರ್ತಿ ದುಡ್ದಿರ್ತೀವಿ. ಈ ಕೆಲವು ಒಂದು ದಿವಸ ಎರಡು ದಿವಸ ಆದ್ರೂ ಸಂಸಾರದ ಜೊತೇಲಿ, ನಮ್ಮ ಸ್ನೇಹಿತರ ಜೊತೇಲಿ, ನೆಂಟರಿಷ್ಟ ಜೊತೇಲಿ ಆರಾಮಾಗಿ ಒಂಥರ ಏನು ಖುಷಿಯಾಗಿರಬೇಕು. ಈ ಖುಷಿಯೇ ನಾವು ಖುಷಿಯಾಗಿ ಆಚರಣೆ ಮಾಡಬೇಕೇ ಹೊರತು ಯಾವುದೋ ಒಂದು ಇದಕ್ಕೆ ಮಾಡಿಕೊಂಡು ಇದಲ್ಲ. ಈಗ ಡಿ ಜೆಗಳದ್ದು ಅಷ್ಟೇ ನೆನೆ ಹೇಳ್ತೀನಿ ಹೇಳಿ, ಡಿ ಜೆಗಳದ್ದು ಇವಾಗ ಪರ್ಮಿಷನ್ ಅಂತಂದರೆ ಇವಾಗ ನಮ್ಮ ಎಸ್ ಪಿ ಅವರೇ ಕೊಡಬೇಕಾಗುತ್ತೆ ಯಾವುದೋ ಇದಕ್ಕೆ. ಸೊ ಅದರಿಂದ ಸಾಧಕ ಪದಕಗಳು ನೋಡಬೇಕಾಗುತ್ತಲ್ಲ. ಯಾವುದು ಈಗ ಕೆಲವು ಎಕ್ಸಾಮ್ ಯಾರು ತೊಗೊಂಡಿರ್ತಾರೆ, ಅಕ್ಕಪಕ್ಕದವರು ಮಕ್ಕಳುಗಳು ಎಕ್ಸಾಮ್ ಇರ್ತದೆ, ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ ಇರ್ತದೆ, ಅವ್ರು ಓದೋದೇ ಇರ್ಬೋದು, ಮತ್ತು ಪೇಷೆಂಟ್ಗಳಿರ್ಬೋದು ಅಕ್ಕಪಕ್ಕದಲ್ಲಿ ಅಲ್ಲಿ ಇದಕ್ಕೆ ಅವ್ರಿಗೆ ಅವ್ರ ತೊಂದರೆಯನ್ನು ನೋಡ್ಕೋಬೇಕಾಗಿದೆ. ಈಗ ನಮ್ಮ ಖುಷಿ ಕರೆಕ್ಟು, ನಾವು ವರ್ಷಕ್ಕೊಂದ್ಸರಿ ಹಬ್ಬ ಮಾಡ್ತೀವಿ ಸರ್, ಅದು ಬೇಕೇ ಬೇಕು ಅಂತ ನಾವು ನಮ್ಮ ಖುಷಿ ಇರ್ತದೆ, ಬಟ್ ಅವ್ರದ್ದು ಪ್ರಾಬ್ಲಮ್ ನಾವು ಒಂದು ಸ್ವಲ್ಪ ಮಂದಟ್ಟು ಮಾಡ್ಕೋಬೇಕಲ್ಲ. ಸೊ ಈ ಎಲ್ಲ ಒಂದು ಅಂಶಗಳನ್ನ ಇಟ್ಕೊಂಡು ಯಾವುದು ಇದಕ್ಕೆ, ಯಾಕಂದರೆ ಈಗ ನಾವು ನಿಮ್ಮ ನಾಯಕತ್ವದಲ್ಲಿ, ನೀವು ಯಾರು ಬಂದಿರ್ತಾರೆ ನಿಮ್ಮ ನಾಯಕತ್ವದಲ್ಲಿ ನಂಬಿಕೆ ಇಟ್ಟೆ ನಾವು ಪರ್ಮಿಷನ್ ಅನುಮತಿಯನ್ನು ಕೊಡ್ತೀವಿ. ನಿಮ್ಮ ನಾಯಕತ್ವದಲ್ಲಿ ನಾವು ನಂಬಿಕೆ ಇಟ್ಟು ನೀವು ಪರ್ಮಿಷನ್ ಕೊಟ್ಟಿರ್ತೀವಿ ಅಂದರೆ ನೀವು ಅಲ್ಲಿ ಏನಿರ್ತದೆ ಅವ್ರನ್ನ ಕಂಟ್ರೋಲ್ ಮಾಡೋ ಜವಾಬ್ದಾರಿ ನಿಮ್ಮದೇ ಆಗಿರ್ತದೆ. ಯಾವುದು ಈಗ ಇಲ್ಲಿ ಬಂದವರು ಇಲ್ಲ ಸರ್ ನನ್ನ ಮಾತು ಕೇಳಲ್ಲ ಅಂತಂದರೆ ಅಲ್ಲಿಗೆ ನೀವು ಹಂಗಾರೆ ನಿಮ್ಗೆ ಪರ್ಮಿಷನ್ ಕೊಟ್ಟಿರೋದಕ್ಕೆ, ನಾವು ನಿಮ್ಮನ್ನು ನಂಬಿ ತಾನೇ ನಾವು ಪರ್ಮಿಷನ್ ಕೊಟ್ಟಿರೋದು ಅಂತ ನಿಮ್ಮ ಮಾತು ಕೇಳಲೇಬೇಕು. ಹಂಗೆ ಕೇಳುವಂಗೆ ನೀವು ಇಟ್ಕೋಬೇಕು ಅವ್ರನ್ನ. ಯಾವ್ದನ್ನ ಈಗ ಆಯಿತು ಇವರು ನೀವು ಬಂದ್ರಿ, ನಾವು ಗಣಪತಿ ಇಡ್ತೀವಿ ಪರ್ಮಿಷನ್ ಕೊಡ್ತೀವಿ ತಗೊಳ್ಳಿ ಪರ್ಮಿಷನ್ ಅಂತ. ಬಟ್ ನಿಮ್ಮ ಗಣಪತಿ ಜೊತೇಲಿ ನಿಮ್ಮ ಪ್ರೊಸೆಷನ್ ಜೊತೆ ಎಷ್ಟು ಜನ ಬರ್ತಾರೋ ಅವರು ನಿಮ್ಮ ಮಾತನ್ನು ಕೇಳಂಗಿರಬೇಕು. ಯಾವ್ದನ್ನ ನಿಮ್ಮ ಇದರೊಳಗಿರಬೇಕು. ನಾವು ಕಂಟ್ರೋಲ್ ಅಂತಲ್ಲ ಯಾವುದು ಇದಕ್ಕೆ, ಯಾಕೆ ಈಗ ನಾವೇನಾರ ಹಂಗೆ ಪೊಲೀಸರು ಕಂಟ್ರೋಲ್ ಮಾಡಕ್ಕೆ ಗೊತ್ತಾರೆ ಅದಕ್ಕೊಂದು ಇನ್ನೊಂದು ಬಂದ್ಬಿಡುತ್ತೆ ಯಾವ್ದನ್ನ. ಸೊ ಆದ್ದರಿಂದ ಈಗ ಎಲ್ಲ ಹಬ್ಬನ ಸಂತೋಷವಾಗಿ ಸಂಭ್ರಮದಿಂದ ಒಂದು ಸೌಹಾರ್ದಯುತವಾಗಿ ಈಗ ಆಚರಣೆ ಮಾಡೋಣ. ಈಗ ಈ ಸಭೆಯಲ್ಲಿ ಎಲ್ಲ ಒಮ್ಮತದ ಒಂದು ನಿರ್ಧಾರಗಳು ಬಂದಿದೆ, ಮತ್ತು ಅವ್ರದ್ದು ಎಲ್ಲ ಹೇಳಿದ್ದಾರೆ. ಸೊ ಇದು ಕೆಲವರು ಮುಖಂಡರುಗಳು ನಾವು ನಮ್ಮ ಎಸ್ ಪಿ ಸಾಹೇಬ್ರ ಜೊತೆ ರೀ, ಮತ್ತು ತಹಸೀಲ್ದಾರ್ ಮೇಡಮ್ ಜೊತೆ ಡಿಸ್ಕಷನ್ ಮಾಡಿ ಪುನಃ ನಮ್ಮ ಕೆಲವರು ಮುಖಂಡರೆಲ್ಲ ಕರೆದು ಡಿಸೈಡ್ ಮಾಡಿ ಒಂದು ತೀರ್ಮಾನ ತಗೊಳ್ಳೋಣ. ಯಾವುದು ಅದರ ಬಗ್ಗೆ ಇದನ್ನು ಬೇಡ. ಸೊ ಈ ಗಣೇಶ ಪ್ರತಿಷ್ಠಾಪನೆ ಇದ್ರದ ಬಗ್ಗೆ ನಾನು ಹೇಳ್ದಂಗೆ ಈ ಒಂದು ಕೆಲವೊಂದಷ್ಟು ಮಾತ್ರ ಹೇಳಿದ್ದೀನಿ, ಯಾಕಂದ್ರೆ ಪುನಃ ಆಲ್ರೆಡಿ ವೇಳೆ ಆಗಿದೆ ಅಂತ ಅನ್ಕೊಂಡಿದ್ದೇನೆ. ನಿನ್ನೆ ಉಳಿದಂಗೆ ನಿಮ್ಗೆ ಏನೇನು ಕಂಡೀಷನ್ ಹೇಳಿದ್ರು ಸರ್, ಅದ್ರಾಗೆ ಕೆಲವೊಂದು ಇದನ್ನ ಹೇಳಿರಲ್ಲ ನೀವು, ಏನೋ ಸಿಸಿ ಕ್ಯಾಮ್ರಾಗಳು ಅಳವಡಿಸ್ತಕ್ಕಂತ ಹಳ್ಳಿನಲ್ಲಿ ಯಾರೋ ಸಣ್ಣ ಪುಟ್ಟ ಮಕ್ಕಳುಗಳು ಅಲ್ಲ ಹಳ್ಳಿ ಅವು ಬೇಡ. ಇಲ್ಲ ಈಗ ಒಂದ್ ನಿಮಿಷ, ನಾವು ಚಿಕ್ಕ ಚಿಕ್ಕವಕ್ಕೂ ನಾವು ಕೇಳಕ್ಕೆ ಬರೋದು, ನಾವು ದೊಡ್ಡ ದೊಡ್ಡ ಗಣಪತಿಗಳಿಗೆ ಹೇಳ್ತಾ ಇದೀವಿ. ಒಂದು ಗ್ರಾಮೀಣ ಪ್ರದೇಶದಾಗೆ ಅದ್ರ ಇನ್ನೂ ಕೂಡ ಅನ್ವಯ ಆಗಲ್ಲ. ಇಲ್ಲ ನಾನು ಹೇಳ್ತಾ ಇರೋದು ದೊಡ್ಡ ಗಣಪತಿ ಇರುತ್ತೆ ಟೌನ್ ಅಲ್ಲೂ ಆಗಲ್ಲ ನೋಡ್ರಿ. ಅಲ್ಲ ಪ್ರದೇಶ ಟೌನ್ ಅಲ್ಲಿ ಏರಿಯಾಗಳಲ್ಲಿ ಇರ್ತಾರಲ್ಲ ಒಂದು ಈಗ ದೊಡ್ಡ ದೊಡ್ಡ ಗಣೇಶ ಯಾವ್ದು ಹೇಳದಕ್ಕೆ ಈಗ ಅಲ್ಲ ಈಗ ಒಂದು ವಾರ 7 ದಿವಸ 9 ದಿವಸ 11 ದಿವಸ 5 ದಿವಸ ಹಿಂಗೆ ಇಡ್ತಿರಲ್ಲ, ಕೆಲವು ಪ್ರೋಗ್ರಾಮ್ಗಳು ನಡೆಸ್ತೀರಿ ನೀವು ಯಾವುದು ಇದಕ್ಕೆ. ಸೊ ನಾವು ಇದ್ರೊಳಗೂ ಹೇಳಿದ್ವಿ ಕಂಡೀಷನ್ ಅಲ್ಲಿ ಪ್ರೋಗ್ರಾಮ್ಗಳಿಗೆ ಅಂತಂದರೆ, ಆದರೆ ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತಾರೆ, ನೀವು ಸ್ಟೇಜ್ ಪ್ರೋಗ್ರಾಮ್ ನಡೆಸ್ತೀರಿ, ಆ ಅಶ್ಲೀಲವಾಗಿ ಡ್ಯಾನ್ಸ್ಗಳು ಮಾಡೋದು ಯಾಕೆ, ಈಗ ನಮ್ಮ ಕಂಡೀಷನಲ್ಲಿ ಅದು ಇದೆ. ಯಾವುದು ನಾವು ಮಾಡ್ತಾ ಇರೋದು ಹಬ್ಬದ ಕಾರ್ಯಕ್ರಮ, ಅಶ್ಲೀಲ ಡ್ಯಾನ್ಸ್ ಮಾಡಿಕೊಂಡು ಮ್ಯೂಸಿಕ್ ಹಾಕ್ಕೊಂಡು ಕುಣಿಯೋದು ಇವೆಲ್ಲ ನಿಷಿದ್ಧ. ಒಂದು ಯಾವುದು ಅಲ್ಲ ಈಗ ನಮ್ಮ ಕಂಡೀಷನ್ ಅಲ್ಲಿ ಇದೆ. ಅಲ್ಲ ನಾನು ಇದೆಲ್ಲ ಒಬ್ಲೇಸ್ ಇಡು ಸರ್, ನೀವು ಹೇಳಿದ್ದು ಅದೇ ಸಿಸಿ ಕ್ಯಾಮ್ರಾ ಮತ್ತೆ ಅಲ್ಲ ಸಿಸಿ ಫೈರ್ ಇದು ಅವೆಲ್ಲ ಖರ್ಚುಗಳು ಬಹಳ. ಈಗ ಖರ್ಚುಗಳು ಅಂತಂದ್ರೆ ನಾನು ಹೇಳ್ತಾ ಇರೋದು ಈಗ ಬಾಡಿಗೆಗೆ ಸಿಗುತ್ತೆ ಒಂದು ನಿಮಿಷ ಹೇಳ್ತೀವಿ. ಯಾವುದು ಈ ಸಿಸಿ ಕ್ಯಾಮ್ರಾಗಳು ಬಾಡಿಗೆಗೆ ಸಿಗುತ್ತೆ, ಅಲ್ಲಿ ಚಿಕ್ಕ ಚಿಕ್ಕ ಪೆಂಡಲ್ನವರು ಅಷ್ಟೆಲ್ಲ ಮಾಡಿ ಅವು ಚಿಕ್ಕವು ನಾವು ಕೇಳಲ್ಲ, ನಾವು ಹೇಳ್ತಾ ಇರೋದು ನಾವು ನಾವೇ ಹೇಳ್ತೀವಲ್ಲ ನೀವು ಚಿಕ್ಕ ಹುದ್ಗಲ್ಲ. ಈಗ ದೊಡ್ಡ ದೊಡ್ಡವು ನೀವು ಏನೇನು ಕಾರ್ಯಕ್ರಮಗಳು ದೊಡ್ಡ ದೊಡ್ಡ ಅಂಬ್ಕೊಂಡಿದ್ದೀರ ಆ ಕಾರ್ಯಕ್ರಮ ಗಣೇಶಗಳಿಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದು ಇದಕ್ಕೆ ಸೊ ಅಂತವಕ್ಕೆ ಈ ಚಿಕ್ಕವು ಪಾಪ ಇವತ್ತಿಟ್ಟು ಸಂಜೆ ಹೋಗ್ತಾರೆ ಅಥವಾ ನಾಳೆ ಇಟ್ಕೋತಾರೆ ಅಲ್ಲ ವಿಮರ್ಶನ್ ಮಾಡ್ತಾರೆ, ಒಂದು 10-15 ಜನ ಒಂದು 50 ಜನ ಸೇರ್ತಾರೆ ಅಂತಂದ್ರೆ ಅದಕ್ಕೆ ನಾವು ಸಿಸಿ ಕ್ಯಾಮ್ರಾ ಹಾಕಿ ನೀವು ಇದಾಕಿ ಅಂತ ಕೇಳಲ್ಲ ಒಂದು. ಸೊ ಮತ್ತೆ ನೀವು ಪೆಂಡಲ್ ಹಾಕ್ಬೇಕಾದ್ರೆ ಅಷ್ಟೇ ದಯವಿಟ್ಟು ಯಾವುದು ಯಾಕೆ 5 ದಿವಸ 1 ವಾರ 9 ದಿವಸ ಹಾಕೋದ್ರಿಂದ ಈ ಸಾರ್ವಜನಿಕರು ಓಡಾಡೋ
ತೊಂದರೆ ಕೊಡದಂಗೆ ಒಂದು ಸೈಡ್ಗೆ ಯಾವುದೋ ಇದಕ್ಕೆ ಅವರು ಟ್ರಾಫಿಕ್ ಮೂಮೆಂಟ್ ಇರ್ಬೋದು ಇತರ ಮೂಮೆಂಟ್ ಇರ್ಬೋದು ಅದು ಬಿಟ್ಟು ಅದನ್ನು ಅಳವಡಿಸ್ಕೊಳ್ಳಿ, ಯಾವುದೋ ಪೆಂಡಲ್ಗಳು ಅಳವಡಿಸ್ಕೊಳ್ಳಿ, ಮತ್ತೆ ಆ ಪೆಂಡಲ್ಗಳು ಅಷ್ಟೇ ಆ ಭದ್ರಾಗಿದೆಯಾ ಅನ್ನೋದು ಒಂದು ಖಾತ್ರಿ ಪಡಿಸ್ಕೊಳ್ಳಿ. ಯಾವ್ದನ್ನ ಇದೆ ಸುಮ್ಮನೆ ಏನೋ ಒಂದು ಇಟ್ಬಿಡೋದು, ಗಾಳಿ ಗೀಳಿಗೆ ಬಂದು ಪುನಃ ಅದೇನೋ ಒಂದು ಆಯಿತು ಅಂತ ಅನ್ನೋದು ಅದೇ ಬೇಡ. ಅದಕ್ಕೆ ಅದಕ್ಕೋಸ್ಕರನೇ ಅದು ಒಂದು ಸ್ವಲ್ಪ ಪಕ್ಕಾಗಿರಬೇಕು, ಮತ್ತು ಬೆಸ್ಕಾಮ್ನವ್ರಿಗೂ ಅದನ್ನೇ ನಾವು ಹೇಳೋದು, ಯಾಕಂದರೆ ಅನುಮತಿ ಕೊಡಬೇಕು ಅಂತ ಅನ್ನೋದಕ್ಕೆ ಯಾವುದೋ ಒಂದು ಸುಮ್ಮನೆ ಇದು ಮಾಡಿ ಏನೋ ಒಂದು ಇದಾಗೋದು ಬೇಡ ಅಂತ ಅನ್ನೋದಕ್ಕೆ ಅದಕ್ಕೆ. ಸೊ ಈ ಎಲ್ಲ ಕಂಡೀಷನ್ಗಳಿರ್ತವೆ, ದಯವಿಟ್ಟು ನಾವು ನಿಮ್ಮ ಜೊತೆಲಿ ಇರ್ತೀವಿ, ಹೇಳ್ದು ಪೊಲೀಸ್ ಇರೋದೇ ನಾವು ಸುಮ್ಮನೆ ನಾವು ಜನಗೋಸ್ಕರ, ಯಾವುದು ಪಬ್ಲಿಕ್ಗೋಸ್ಕರ ನಾವು ಪಬ್ಲಿಕ್ ಸರ್ವಿಸ್ಗೆ ಇರೋದು. ಅದಕ್ಕೆ ನಿಮ್ಮ ಇದನ್ನು ನಾವು ಕಟ್ ಮಾಡಿ ನಿಮ್ಮ ಇದನ್ನ ಮಾಡಬೇಕು ಅಂತ ಅಲ್ಲ, ಯಾವುದಕ್ಕೆ ಯಾವುದು. ಸೊ ನಮಗೆ ದಯವಿಟ್ಟು ಸಹಕಾರ ಕೊಡಿ, ನಾವು ನಿಮ್ಗೆ ಸಹಕಾರ ಕೊಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಏನು ಸೌಹಾರ್ದಯುತವಾಗಿ ಶಾಂತಿಯುತವಾಗಿ ನೆಮ್ಮದಿಯಿಂದ ಯಾವುದು ಯಾವುದೇ ಒಂದು ಇದಿಲ್ಲದೆ ಹಬ್ಬ ಆಚರಣೆ ಆಗಿ ಹೋಗಬೇಕು. ಅದೇ ರೀತಿ ಇವಾಗ ಮೊಹರಂ 10 ಮೊಹರಂ ಕಡೆ ದಿನ ಇದೆ, ಯಾವುದು ಈ ಪ್ರೋಗ್ರಾಮ್ಗೆ ಈಗ ಅದನ್ನು ಒಂದು ಸ್ವಲ್ಪ ಅವ್ರದ್ದು ಯಾವಾಗ ಮೊಹರಂನವ್ರು ಏನಾದರೂ ಒಂದು ಪ್ರೊಸೆಷನ್ ಗಿಶನ್ ಬಂತು ಅಂತ ಅಂದರೆ, ಯಾಕೆ ನಾವು ಹೇಳ್ತೀವಿ ಈ ಟೈಮ್ನಿಂದ ಈ ಟೈಮ್ಗೆ ಪ್ರೊಸೆಷನ್ ಹೋಗುತ್ತಪ್ಪ. ಈಗ ಸಪೋಸ್ ಅದೇ ರೋಡ್ನಲ್ಲಿ ನೀವು ಒಂದು ಇನ್ನೊಂದು ಪ್ರೊಸೆಷನ್ ಬರ್ಬೋದು, ಆವಾಗ ನಾವು ಹೇಳ್ತೀವಿ ಒಂದು ಸ್ವಲ್ಪ ವೇಳೆಯನ್ನು ಬದಲಾಯಿಸ್ಕೊಳ್ರಪ್ಪ, ಯಾವುದು ಇಲ್ಲ ಅವ್ರಿಗೆ ಹೇಳ್ಬೋದು ಇದು ನಿಮ್ಗೆ ಹೇಳ್ಬೋದು, ಯಾವುದು ಇದು ವೇಳೆ ಬದಲಾಯಿಸ್ಕೊಳ್ಳಿ. ಯಾಕಂದ್ರೆ ಸುಮ್ಮನೆ ಆಪೋಸಿಟ್ ಆಪೋಸಿಟ್ ಬಂದಿಪ್ಪ ನಾವೆಲ್ಲ ಕರೆಕ್ಟಾಗಿ ಇರ್ತೀವಿ ಹೇಳ್ತೀವಿ ಹೇಳಿ, ಎಲ್ಲ ಅಲ್ಲಿ ಇಲ್ಲಿ ಬರೋರು ನಾಯಕರುಗಳು ಲೀಡರ್ಗಳು ಎಲ್ಲ ಕರೆಕ್ಟಾಗಿರ್ತಾರೆ, ಬಟ್ ನಿಮ್ಮ ಜೊತೆಯಲ್ಲಿ ಬರೋರು ಏನಾರು ಒಂದು ಮಾಡಬೇಕು ಅಂತ ಅನ್ನೋದು ಏನಾರು ಸುಮ್ಮನೆ ಒಂದು ಯಾವುದೋ ಅಂದರೆ ಯಾರು ಇಂಟೆನ್ಷನ್ ಇದ್ದು ಮಾಡ್ತಾರೋ ಸುಮ್ಮನೆ ಏನಾದರೂ ಒಂದು ತಮಾಷೆಗೆ ಮಾಡ್ತಾರೋ ಅದು ಸೆಕೆಂಡ್ರಿ, ಅದು ಯಾವುದು ಅದು ದೊಡ್ಡದಾಗೋದು ಬೇಡ ಅಂತ ಅಷ್ಟೇ ಸುಮ್ಮನೆ. ಯಾವುದು ಒಂದು ದಿವಸದ ನಮ್ಮ ಇದಕ್ಕೆ ಇಡೀ ಇದಕ್ಕೆ ದೊಡ್ಡದಾಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸೊ ಅಂತಹ ಇದು ಪ್ರೊಸೆಷನ್ಗಳಿದ್ದಾಗ ಆ ಒಂದು ಸ್ವಲ್ಪ ಮಾರ್ಗವನ್ನು ಮತ್ತು ಆ ವೇಳೆಯನ್ನು ಒಂದು ಸ್ವಲ್ಪ ಯಾವ್ದನ್ನ ಆ ಟೈಮ್ ಯಾವುದು 10 ಒಂದು ಯಾವುದು ಮೊಹರಂ 5 ದಿವಸ ಅದು, ಯಾಕಂದರೆ ಈಗ ತಮ್ಮ ಗಮನದಲ್ಲಿರಲಿ ಸರ್ ನಾವು ಮೊದಲೇ ನಾವು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀವಿ ಸರ್ ಇದಕ್ಕೆ ಅಂತನ್ನೋದು, ಆಮೇಲೆ ಹೇಳೋದು ಬೇಡ ಅಂತ ಅನ್ನೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಎಷ್ಟು ಅದು ಆ ಪ್ರೋಗ್ರಾಮು. ಸೊ ಇದೆಲ್ಲ ದಯವಿಟ್ಟು ನಿಮ್ಮ ಸಹಕಾರವನ್ನು ನಾವು ಕೋರ್ತಾ ಇದ್ದೀವಿ, ನಮ್ಮ ಸಹಕಾರ ಯಾವಾಗಲೂ ಇದೇ ಇರ್ತದೆ. ಸೊ ಎಲ್ಲರೂ ನೆಮ್ಮದಿಯಾಗಿ ಸಂತೋಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸೋಣ. ಎಲ್ಲರಿಗೂ ನಿಮಗೆ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು, ಅದೇ ರೀತಿ ಮೊಹರಂ ಹಬ್ಬದ ಅಂದರೆ ಅಡ್ವಾನ್ಸ್ ಮೊಹರಂ ಹಬ್ಬದ ಶುಭಾಶಯಗಳು. ನಮಸ್ಕಾರ. ಕಾರ್ಯಕರ್ತರೆ, ಎಲ್ಲ ಸಂಘದ ಮುಖಂಡರುಗಳು ಹಾಗೂ ಅಧಿಕಾರಿಗಳು, ನಾವು ಈ ಶಾಂತಿ ಸಭೆ ನಡೆಸೋ ಮುಖ್ಯ ಉದ್ದೇಶ ಏನಂದರೆ ಕಾನೂನು ಸುವ್ಯವಸ್ಥೆಗೆ ಯಾವುದೇ ರೀತಿಯಿಂದ ಧಕ್ಕೆ ಉಂಟಾಗಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಇಟ್ಕೊಂಡು ನಾವು ಈ ಶಾಂತಿ ಸಭೆನ ನಡೆಸ್ತಾ ಇದ್ದೀವಿ. ಇವತ್ತೇನು ಒಗ್ಗಟ್ಟು ನಿಮ್ಮೆಲ್ಲದರಲ್ಲೂ ಕಣ್ತು, ಆ ಒಗ್ಗಟ್ಟು ಆ ದಿನ ಕಂಡ್ರೆ ಮಾತ್ರ ಈ ಶಾಂತಿ ಸಭೆಗೂ ಒಂದು ಸಾರ್ಥಕತೆ ಇರುತ್ತೆ. ಎಲ್ಲರೂ ಹೇಳಿದ್ರಿ ಈಗ ನಾವೆಲ್ಲರೂ ಒಂದೇ ಅಂತ ಹೇಳಿದ್ರಿ. ಈಗ ಎಲ್ಲರೂ ನಾನು ನೋಡಿ, ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ತುಂಬ ಜನ ಹೇಳಿದ್ರು ಈ ಥರ ಅಲ್ಲಿ ತುಂಬ ಕಮ್ಯುನಲ್ ಇದೆ ಅದು ಇದು ಅಂತ, ಬಟ್ ನಾನು ಬಂದಾಗ್ಲಿಂದ ಟು ಬಿ ವೆರಿ ಆನೆಸ್ಟ್ ಒಂದಿನೂ ಆ ಭಾವನೆ ಯಾರರಲ್ಲೂ ನಾನು ನೋಡಿಲ್ಲ. ಇಲ್ಲಿವರೆಗೂ ಯಾವುದೇ ಸಂಘದವ್ರು ಆಗಿರಲಿ ಯಾರೇ ಆಗಿರಲಿ ಹಿಂದೂ ಮುಸ್ಲಿಂ ಅನ್ನೋ ವರ್ಡೇ ನಾನು ಉಪಯೋಗಿಸಿದ್ರ ನಾನು ನೋಡಿಲ್ಲ. ಬಟ್ ಯಾಕೆ ಈ ಥರ ಬರ್ತಿದೆ ಅಂತ ಅಂದರೆ ಹಳೇದು ಯಾವುದೋ ಆಗಿರೋದು ಮರುಕಳಿಸ್ಬಾರ್ದು ಅಂದರೆ ಈ ಸತಿ ನಾವೆಲ್ಲ ಒಟ್ಟುಗೂಡಿ ಏನೇ ಆಗಿರುತ್ತೆ ಅಲ್ವಾ, ಯಾವುದೇ ಥರದ ಗಾಳಿ ಮಾತಿಗೆ ಕಿವಿ ಒಡ್ಬೇಡಿ. ಆ ಥರ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಏನಾದರೂ ಧಕ್ಕೆ ಉಂಟಾಗ್ತಿರೋ ಪಕ್ಷದಲ್ಲಿ ತಕ್ಷಣವೇ ಅಧಿಕಾರಿಗಳು ಗಮನ ತೊಗೊಬನ್ನಿ, ನೀವೇ ಕಂಟ್ರೋಲ್ ಮಾಡಿ ಅದಕ್ಕೆ. ಯಾಕಂದರೆ ಇದೆಲ್ಲರೂ ನಮ್ಮ ಹಬ್ಬ, ಇದು ಎಲ್ಲಿವರೆಗೂ ನಮ್ಮ ಹಬ್ಬನ ನಾವು ನಮ್ಮ ಹಬ್ಬ ಅಂತ ಅಂದ್ಕೊಳ್ಳಲ್ವೋ, ಇದು ಈ ಅಧಿಕಾರಿಗಳು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅಂದ್ಕೊಂತಿರ್ತೀವೋ ಅಲ್ಲಿವರೆಗೂ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ಇದು ಎಲ್ಲರ ಹಬ್ಬ, ಇದು ಯಾವ ಥರ ನಾವು ರಾಷ್ಟ್ರೀಯ ಹಬ್ಬ ಮಾಡ್ತೀವೋ ಅದೇ ಥರ ಈ ಹಬ್ಬನೂ ಮಾಡೋಣ, ನಾವು ಎಲ್ಲರೂ ಸೇರಿ ಮಾಡೋಣ. ಅದಕ್ಕೋಸ್ಕರ ಈಗ ಇಲ್ಲಿನ ಜನ ಏನು ಪ್ರಾಬ್ಲಮ್ ಮಾಡ್ತಾರೆ ಅಂತ ಹೇಳ್ತಿಲ್ಲ, ಯಾಕಂದರೆ ಗಣಪತಿ ಹಬ್ಬದ ದಿನ ಬೇರೆಯವರು ಬರೋ ಸಾಧ್ಯತೆ ಇರುತ್ತೆ, ಬೇರೆ ಊರಿನವರು ಬರೋ ಸಾಧ್ಯತೆ ಇರುತ್ತೆ. ಬೇರೆಯವರು ಏನೋ ಮಾಡಿರೋದಕ್ಕೋಸ್ಕರ ನಮ್ಮವ್ರು ಬಲಿಪಶು ಆಗೋದು ಬೇಡ. ಅದಕ್ಕೋಸ್ಕರ ನೀವೆಲ್ಲರೂ ಎಚ್ಚರಿಕೆಯಿಂದ ಇರಿ. ಎಲ್ಲ ಗಣಪತಿ ಪೆಂಡಾಲಲ್ಲೂ ಒಬ್ಬೊಬ್ಬರು ಕಾರ್ಯಕರ್ತರಾದರೂ ಕನಿಷ್ಠ ಪಕ್ಷ ಒಬ್ಬೊಬ್ಬರು ಕಾರ್ಯಕರ್ತರಾದರೂ 24 ಒಬ್ಬರಾದರೂ ಇದ್ದೇ ಇರಬೇಕಾಗುತ್ತೆ. ಅಲ್ಲಿ ಏನೇ ತೊಂದರೆ ಆದ್ರೂ ನಮ್ಮ ಗಮನಕ್ಕೆ ತೊಗೊಬಾರ್ದು. ಆಮೇಲೆ ಯಾವ ಕಡೆ ಜಾಸ್ತಿ ಇದು ಏನು ಪ್ರಸಾದ ಹಂಚ್ತಿರ್ತೀವೋ ಆ ಜಾಗದಲ್ಲಿ ಒಂದ್ಸತಿ ಫುಡ್ ಇನ್ಸ್ಪೆಕ್ಟರ್ಗೆ ಪರ್ಮಿಷನ್ ತೊಗೊಂಡು ನೀವು ಒಂದ್ಸತಿ ಆ ಪ್ರಸಾದನ ಅವರಿಂದ ಟೆಸ್ಟ್ ಮಾಡಿಸಿ ಆಮೇಲೆ ಹಂಚೋದು ಸೂಕ್ತ ಅಂತ ನನ್ನ ಅನಿಸಿಕೆ. ಆಮೇಲೆ ಜಾಸ್ತಿ ಜನ ಎಲ್ಲಿ ಸೇರ್ತಾರೆ ಅಲ್ಲೊಂದು ಆ್ಯಂಬುಲೆನ್ಸ್ಗೆ ನನಗೆ ಬೇಕಾದ್ರೆ ಒಂದು ಲೆಟ್ರ್ ಕೊಡಿ, ನಾನು ಆ್ಯಂಬುಲೆನ್ಸ್ಗೆ THO ಒಂದು ಲೆಟ್ರ್ ಹಾಕಿ ನಾನು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡ್ತೀನಿ. ಆದಷ್ಟು ಗಣಪತಿ ಮಣ್ಣಿನ ಗಣಪತಿನ ಉಪಯೋಗಿಸಿ ಅಂತ ನಿಮ್ಗೆ ಎಲ್ಲರಿಗೂ ಹೇಳ್ತೀನಿ. POP ಕ್ಲಾಶ್ ಆಫ್ ಪ್ಯಾರಿಸ್ ಗಣಪತಿ ಯಾರು ಉಪಯೋಗಿಸಬಾರ್ದು, ಕಡ್ಡಾಯವಾಗಿ ಅದು ನಿಷೇಧಿಸಿದೆ. ಅದಕ್ಕೆ ಕ್ರಮ ಕೈಗೊಳ್ತಾರೆ, ಫೈನ್ ಹಾಕ್ತಾರೆ, ಅದಾಗಲೇ ಸರ್ಕ್ಯುಲರ್ ನಮ್ಗೆಲ್ಲರಿಗೂ ಬಂದಿದೆ.
ಹಬ್ಬ ಒಂದು ಹಬ್ಬ ಅಂದಮೇಲೆ ಯಾವಾಗಲೂ ಸಂತೋಷವಾಗಿ ಹೋಗಬೇಕು, ಯಾರ ಮೇಲೋ ಫೈನ್ ಹಾಕೋದು, ಒಬ್ಬರು ಮನೇಲಿ ದುಃಖ ಆಗ್ತಿದೆ ಅಂದರೆ ಅದು ಹಬ್ಬ ಅನ್ನಿಸ್ಕೊಳ್ಳಲ್ಲ. ಅದಕ್ಕೋಸ್ಕರ ಯಾರೇ ಎಲ್ಲರೂ ಆರ್ಗ್ಯಾನಿಕ್ ವೇ ಅಲ್ಲೇ ಯೂಸ್ ಮಾಡಿ ಮಣ್ಣಿನ ಗಣಪತಿನೇ ಯೂಸ್ ಮಾಡಿ ಮೊದಲನೇದು. ಎರಡನೇದು, ಗಣಪತಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಯಾವುದೇ ರೀತಿಯಿಂದ ಕಾನೂನು ರೀತಿಯಿಂದ ಧಕ್ಕೆ ಬರ್ದಿದ್ದಂಗೆ ನೋಡ್ಕೊಳ್ಳಿ. ಆಮೇಲೆ ವಿಸರ್ಜನೆ ಮಾಡಬೇಕಾದ್ರೆ ಕೃತಕ ಇದು ಕೆರೆ ಅಂತ ಕಟ್ಟುತ್ತಾ ಇದ್ದೀವಿ. ಯಾವ ಯಾವ ಕಡೆ ಅಮ್ಮ? ಜಾಜಿಕಟ್ಟೆ. ಜಾಜಿಕಟ್ಟೆಲಿ ಇವಾಗ ನಾನು ಹೋಗಿ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿದ್ದೀನಿ, ಅದಾಗ್ತಾ ಇದೆ. ಆ 10 ಅಡಿವರೆಗೂ ನೀರು ಬಿಡ್ತಾರಂತೆ. ಯಾವುದೇ ದೊಡ್ಡ ದೊಡ್ಡ ಗಣಪತಿ ಯಾವುದಿದ್ರು ನೀವು ಅದರಲ್ಲಿ ವಿಸರ್ಜನೆ ಮಾಡಿ, ಯಾವುದೇ ಕೆರೆಗೆ ಮಾಡಿ ಪರಿಸರ ಮಾಲಿನ್ಯ ಮಾಡಬೇಡಿ ಅಂತ ತಮಗೆಲ್ಲರಿಗೂ ಕೇಳ್ಕೊಂತ ನಾನು ಮಾತು ಮುಗಿಸ್ತೀನಿ. ಗಣಪತಿನ ಎಲ್ಲ ಇದು ಮಾಡಿದ್ದಾರೆ, ವಿಸರ್ಜಿಸ್ತಾರೆ, ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿ ಅಂತ ಹೇಳ್ಬಿಟ್ಟು ನಮ್ಗೆ ನೆನ್ನೆ ಸರ್ಕ್ಯುಲರ್ ಬಂದಿದೆ. ಇವಾಗ ಯಾರು ಮಾರಾಟ ಮಾಡ್ತಾರೆ ನಾವು ಅದನ್ನು ಸೀಸ್ ಮಾಡ್ತೀವಿ. ಪಿ ಯು ಪಿ ಗಣಪತಿನ, ಮಣ್ಣಿನ ಗಣಪತಿನ ಎಲ್ಲರೂ ಮಣ್ಣಿನ ಗಣಪತಿನೇ ಉಪಯೋಗಿಸಿ ಅಂತ ನಾನು ಕೇಳ್ಕೊತ ಇದ್ದೀನಿ. ಆ ಥರ ಯಾವ್ದಾದ್ರು ಕಂಡು ಬಂದಲ್ಲಿ ಇಂಟಿಮೇಷನ್ ಕೊಡಿ ನಮಗೆ, ನಾವು ಈಗೇನಾಗುತ್ತೆ ಅಂದ್ರೆ ಈಗ ನಿಷೇಧ ಇರೋದ್ರಿಂದ ಕಡಿಮೆ ರೇಟ್ಗೆ ಅವ್ರು ಕೊಡ್ಬೋದು, ಇದು ಜಾಸ್ತಿ ರೇಟ್ ಹೇಳ್ಬೋದು, ಕಡಿಮೆ ಸಿಗುತ್ತಲ್ಲ ಅಂತ ತಗೋಬರೋದು ಬೇಡ. ಯಾವ್ದನ್ನ ಮತ್ತೆ ದೊಡ್ಡದಿದೆಯಲ್ಲ ಇದು ಪಿ ಓ ಪಿದು, ಇದು ಮಂಡದಾದ್ರೆ ಒಂದು ಸ್ವಲ್ಪ ಚಿಕ್ಕದು ಸೈಜ್ ಸಿಗುತ್ತಲ್ಲ ಅಂತ ಈ ಕಾರಣಗಳಿಂದ ಅದು ಪರ್ಚೇಸ್ ಮಾಡೋದು ಬೇಡ ಅಂತ ಅಷ್ಟೇ. ಯಾವ್ದು ಈಗ ಅವರು ಹೇಳ್ತಾ ಇದ್ದಾರೆ, ಅದು ಅರಿವು ಮೂಡಿಸ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ದೇನೆ. ಸೊ ಆದ್ರಿಂದ ದಯವಿಟ್ಟು ಆ ಪಿ ಓ ಪಿ ಗಣಪತಿಯನ್ನ ಉಪಯೋಗಿಸಿದೆ, ಮಣ್ಣಿನ ಗಣಪತಿಯನ್ನ ಎಲ್ಲರೂ ಉಪಯೋಗಿಸ್ತಾ ಇರ್ತಾರೆ. ಮಾನ್ಯ ತಹಸೀಲ್ದಾರ್ ಮೇಡಿಯವರೇ ಹಾಗೂ ಮಾನ್ಯ ಡಿ ಎಸ್ ಪಿ ಸಾಹೇಬ್ರವರೇ, ಈ ದಿನ ನಮ್ಮ ಶಿರಾ ಪೊಲೀಸ್ ಠಾಣೆ ವತಿಯಿಂದ ನಮ್ಮ ಶಾಂತಿ ಸಭೆಗೆ ಎಲ್ಲರನ್ನು ಕರೆದಿದ್ವಿ, ಎಲ್ಲರೂ ಬಂದು. ಈ ಸಂದರ್ಭದಲ್ಲಿ ಶಾಸಕ ಬಿ ಸತ್ಯನಾರಾಯಣ್, ತಹಶೀಲ್ದಾರ್ ನಹೀದಾ ಜಂಜಂ, ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ್ರು, ಡಿವೈಎಸ್ಪಿ ಎಸ್ ಡಿ ವೆಂಕಟಸ್ವಾಮಿ, ಪೊಲೀಸ್ ನಿರೀಕ್ಷಕರಾದ ರಂಗಶಾಮಯ್ಯ, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಎಸ್ ವಿ ಶಿವಕುಮಾರ್, ಪಿಎಸ್ಐ ಭಾರತಿ, ಕಸಬಾ ಆರ್ಐ ಮಂಜುನಾಥ್, ನಗರಸಭೆ ಪರಿಸರ ಇಂಜಿನಿಯರ್ ಆರ್ ಪಲ್ಲವಿ ಹಾಗೂ ವಿವಿಧ ಧರ್ಮದ ಮುಖಂಡರುಗಳು ಮತ್ತು ನಾಗರಿಕರು ಹಾಜರಿದ್ದರು. ಶಿರಾದ ಹಿಂದೂ ಮಹಾಗಣಪತಿ ಕಾರ್ಯಕರ್ತರು ಶಾಂತಿಯಿಂದ 3ನೇ ವರ್ಷದ ಗಣಪತಿ ವಿಸರ್ಜನೆಯನ್ನು ಮಾಡಲು ಸಹಕರಿಸಿ ಎಂದು ನಾಗರಿಕರಲ್ಲಿ ಕೇಳಿಕೊಂಡರು. ಶಿರಾ ಹಿಂದೂ ಮಹಾಗಣಪತಿ ಆತ್ಮೀಯ ಸಜ್ಜನ ಸಮಾಜದ ಈ ನಗರದ ಭಕ್ತ ಬಾಂಧವರೇ, ಏನು ಕಳೆದ 2 ವರ್ಷಗಳಿಂದಲೂ ಸಹ ಶಿರಾ ನಗರದಲ್ಲಿ ಹಿಂದೂ ಮಹಾ ಸಾರ್ವಜನಿಕ ಗಣಪತಿ ಮಹೋತ್ಸವವು ಯಶಸ್ವಿಯಾಗಿ ನಡೀತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿ 3ನೇ ವರ್ಷದ ಒಂದು ವಿಸರ್ಜನಾ ಸಮಿತಿ ಮಹೋತ್ಸವದ ಯಶಸ್ವಿ ಹಿನ್ನೆಲೆಯಲ್ಲಿ ದಿನಾಂಕ 15/9/2019 ಭಾನುವಾರ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಿಂದ ಅಲಂಕೃತಗೊಂಡಂತಹ ಮಂಟಪಗಳ ಜೊತೆ, ವಾದ್ಯಗೋಷ್ಠಿಗಳ ಜೊತೆ ಶಿರಾದ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀನಿ. ಈ ಹಿನ್ನೆಲೆಯಲ್ಲಿ ಶಿರಾ ನಗರದಲ್ಲಿ ಅಲಂಕಾರ ಮಾಡಿ ಏನು ಒಂದು ಈ ವಿಸರ್ಜನಾ ಕಾರ್ಯಕ್ರಮಕ್ಕೆ ಈ ಶಿರಾ ತಾಲೂಕಿನ ಸುತ್ತಮುತ್ತಲಿನಿಂದ ಗ್ರಾಮಸ್ಥರು ಮತ್ತು ಹಿರಿಯರು, ಧಾರ್ಮಿಕ ವರ್ಗದವರು ಮತ್ತು ಮಂಡಳಿಯವರು ಈ ಒಂದು ಮಹೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಬಂದು ತನು ಮನ ಧನಗಳಿಂದ ಸಹಕರಿಸಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಆತ್ಮೀಯ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಲ್ಲಿ ನಾನು ಮನವಿ ಮಾಡ್ಕೊಂಬುದು, ಕಳೆದ 2 ವರ್ಷಗಳಿಂದಲೂ ನಿರಂತರವಾಗಿ ನಡೀತಾ ಬಂದಿರತಕ್ಕಂಥ ಹಿಂದೂ ಮಹಾಗಣಪತಿಯ ಒಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಎಲ್ಲ ತಾಲೂಕಿನ ಸಮಸ್ತ ಬಾಂಧವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಭಾಗವಹಿಸಿ ಇದೊಂದು ಕಾರ್ಯಕ್ರಮವನ್ನು ತಾಲೂಕಿನ ಹಬ್ಬವಾಗಿ ನಾವೆಲ್ಲರೂ ಕೂಡ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡೋದ್ರ ಜೊತೆಯಲ್ಲಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಂತಿ ಸಂಯಮದಿಂದ ಇಡೀ ತಾಲೂಕಿನಲ್ಲಿ ಯಾವುದೇ ದುಷ್ಕೃತ್ಯಗಳಿಗೆ ಅವಕಾಶ ಆಗದಂಥ ರೀತಿಯಲ್ಲಿ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾದಂಥ ಕಾರ್ಯಕ್ರಮವನ್ನಾಗಿ ನಾವು ಆಚರಿಸ್ಬೇಕು. ಏಕೆಂದರೆ ಗಣಪತಿ ಉತ್ಸವ ಅಂದ ತಕ್ಷಣ ಕೂಡ ಅದರ ಒಂದು ಹಿಂದಿನ ಮೂಲ ಉದ್ದೇಶನೇ ಇವತ್ತು ಎಲ್ಲ ಬಾಂಧವರು ಕೂಡ ಒಂದು ಒಗ್ಗಟ್ಟಾಗಿ ಐಕ್ಯಮತ್ಯದಿಂದ ಒಂದೆಡೆ ಸೇರಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಎಂಬ ಒಂದು ಸದುದ್ದೇಶದಿಂದ ಈ ಒಂದು ಮಹಾಗಣಪತಿಯ ಹಬ್ಬವನ್ನು ಇವತ್ತು ಆಚರಿಸ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ
ಇವತ್ತು ಹಿಂದಿನಿಂದಲೂ ಕೂಡ ನಾವೊಂದು ಕೇಳ್ಕೊಂಬಂದಿದ್ವಿ. ಇದರದೇ ಆದಂಥ ಒಂದು ಇತಿಹಾಸವೂ ಕೂಡ ಇದೆ. ಆ ಒಂದು ಏನು ನಮ್ಮ ಹಿಂದಿನವರ ನಾಯಕರ ಆಶೋತ್ತರಗಳಿಗೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ತಾಲೂಕಿನಲ್ಲಿ ಒಂದು ವಿಜೃಂಭಣೆಯಿಂದ ಈ ಒಂದು ಮಹೋತ್ಸವನ ಆಚರಿಸಿ ಶಾಂತಿಗೆ ಮತ್ತು ಸುವ್ಯವಸ್ಥೆಗೆ ಭಂಗ ತರದಂಥ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನನ್ನ ನಾಗರಿಕರ ಬಂಧುಗಳಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಏನು ಶಿರಾನಗರದಲ್ಲಿ ಸಾಮೂಹಿಕ ಹಿಂದೂ ಮಹಾಗಣಪತಿ ಏನು 2 ವರ್ಷದಿಂದ ನಡ್ಸ್ಕೊಂಬರ್ತಾ ಇದ್ದೀವಿ. ದೇವ್ರ ದಯೆಯಿಂದ ಚೆನ್ನಾಗಿ ನಡ್ಕೊಂಬರ್ತಾ ಇದೆ. ಹಿಂದೆ ನಾವೆಲ್ಲ ಸಣ್ಣ ಹುಡುಗಿದ್ದಾಗ ಒಂದು ದುರ್ಗಮ್ಮ ಉತ್ಸವ ಆಗ್ಬೋದು, ಗಣಪತಿ ಹಬ್ಬ ವಿಸರ್ಜನೆ ಆಗ್ಬೋದು, ಎಲ್ಲ ಅಕ್ಕಪಕ್ಕ ತಾಲೂಕಿನ ಜನ ಬಂದು ಅಂಗಡಿ ಮುಗ್ಗಟ್ಟುಗಳೆಲ್ಲ ಬಂದ್ಪಡಿಸಿ ಶೃಂಗಾರ ಮಾಡಿ ವಿಸರ್ಜನೆ ಮಾಡ್ತಿರೋ ಆ ವಾತಾವರಣ ಮತ್ತೆ ಮರುಕಳಿಸಲಿ, ನಮ್ಮ ಶಿರಾನಗರಕ್ಕೆ ನಮ್ಮ ತಾಲೂಕಿ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡಂತ ಯಶಸ್ವಿಯಾಗಿ ಗಣಪತಿ ವಿಸರ್ಜನೆ ಮಾಡೋಣ ಅಂತೇಳಿ ಮನವಿ ಮಾಡ್ಕೊಳ್ತೇನೆ. ಎಲ್ಲ ನಾಗರಿಕ ಭಾಗವಹಿಸಬೇಕಂತ ಈ ಮೂಲಕ ನಿಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಸಮಸ್ತ ಶಿರಾನಗರದ ಮತ್ತು ಶಿರಾ ತಾಲೂಕಿನ ಮತ್ತು ನಮ್ಮ ತುಮಕೂರು ಜಿಲ್ಲೆಯ ಎಲ್ಲ ಭಕ್ತ ಬಾಂಧವರಲ್ಲಿ ವಿನಂತಿಸಿಕೊಳ್ತೇವೆ. ಈ ಬಾರಿ ದಿನಾಂಕ 15/9/2019 ಈ ನಮ್ಮ ಶಿರಾ ಹಿಂದೂ ಮಹಾಗಣಪತಿ ಮೂರನೇ ವರ್ಷದ ವಿಶೇಷ ವಿಜೃಂಭಣೆಯ ಒಂದು ವಿಸರ್ಜನಾ ಮಹೋತ್ಸವ ಏರ್ಪಡಿಸಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತು ನಾವು ಏನು ಗಣಪತಿ ಇಡ್ತಾ ಇದ್ದೀವಿ, ನಾವು ಇಡೋರೆಲ್ಲ ದಯವಿಟ್ಟು ಪರಿಸರ ಪ್ರೇಮಿಗಳು ಮತ್ತು ದೇಶ ಪ್ರೇಮಿಗಳು ಕೂಡ ಆಗೋಣ ಅಂತೇಳಿ ಒಂದು ಪ್ಲಾಸ್ಟ್ ಆಫ್ ಪ್ಯಾರಿಸ್ ಗಣಪತಿಗಳನ್ನ ನಾವು ತಗೊಂಡೋಗೋದನ್ನ ಬಿಡೋಣ. ಎರಡನೇದಾಗಿ ಪಟಾಕಿ ಹಚ್ಚೋದನ್ನ ಬಿಡೋಣ, ಯಾಕೆಂದರೆ ಅದು ಚೀನಾದ್ದು. ಚೀನಾ ನಮಗೆ ಪಾಕಿಸ್ತಾನಕ್ಕಿಂತ ಕಡು ವೈರಿ ದ್ವೇಷ ನಮಗೆ, ಅದು ಒಳಗೇನೆ ನಮ್ಮನ್ನು ಸಂಹಾರ ಮಾಡೋದಕ್ಕೆ ಭಾರಿ ಪ್ರಯತ್ನ ಮಾಡ್ತಾ ಇದೆ. ಹಂಗಾಗಿ ಆ ಪಟಾಕಿ ಹೊಡೆಯೋದೊಂದನ್ನು ನಿಷೇಧ ಮಾಡೋಣ. ಮತ್ತು ಈ ಪ್ಲಾಸ್ಟ್ ಆಫ್ ಪ್ಯಾರಿಸಿಂದ ಪರಿಸರ ಹಾಳಾಗುತ್ತೆ. ಮೊನ್ನೆ ಎಲ್ಲ ಕಡೆ ನಾವು ಇದನ್ನು ನೋಡಿದ್ದೀವಿ, ಫ್ಲಡ್ಸ್ ಎಲ್ಲ. ಅದೇ ರೀತಿ ಇಲ್ಲೂ ಆಗದೇ ಇರೋದಕ್ಕೆ ನಾವು ಈಗಲಿಂದನೇ ಎಚ್ಚರಿಕೆ ತಗೋಬೇಕು. ಎಲ್ಲರೂ ಈ ಸಾರಿ ಹೆಚ್ಚಿನದಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶಾಂತಿಯುತವಾಗಿ ಮತ್ತು ಆ ಸಮಯದಲ್ಲಿ ನಾವು ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆ ಟೈಮ್ ನಾವೆಲ್ಲ ಸೇರಿ ಸಹಕಾರ ಮಾಡಿ ಶಾಂತಿಯುತವಾಗಿ ಆ ಕಾರ್ಯಕ್ರಮನ ಯಶಸ್ವಿ ಮಾಡೋಣ ಅಂತ ಎಲ್ಲರಲ್ಲಿ ಕೇಳ್ಕೊಂತ ನಮ್ದು 2 ಮಾತು ಮುಗಿಸ್ತೀನಿ. ಶಿರಾದ ಜ್ಯೋತಿ ನಗರದ ರೇಣುಕಾ ಯಲ್ಲಮ್ಮ ದೇವಿಗೆ 9ನೇ ವರ್ಷದ ಆರತಿ ಮಹೋತ್ಸವವನ್ನು ನಡೆಸಲಾಯಿತು. ಕೋತಿಗಳ ಕಾಟಕ್ಕೆ ಬೇಸತ್ತ ಶಿರಾದ ಜ್ಯೋತಿ ನಗರದ ನಿವಾಸಿಗಳು ಕೋತಿಗಳನ್ನು ಹಿಡಿದು ಕಾಟ ತಪ್ಪಿಸಲು ನಗರಸಭೆಗೆ ಆಗ್ರಹ. ಜ್ಯೋತಿ ನಗರದ ನಿವಾಸಿಗಳ ಮನೆಯ ಒಳಗೆಲ್ಲ ಕೋತಿಗಳ ಹಿಂಡು ಪ್ರವೇಶಿಸಿ ಮಕ್ಕಳು ಮಹಿಳೆ ವೃದ್ಧರಿಗೆ ಕಚ್ಚಿ ಆಹಾರವನ್ನು ಕಿತ್ತುಕೊಂಡು ಹೋಗುತ್ತಿವೆ. ಇವುಗಳ ಕಾಟಕ್ಕೆ ನಾವು ಇಲ್ಲಿ ಬಾಳು ನಡೆಸುವುದೇ ಕಷ್ಟವಾಗಿದೆ. ಈ ಕೂಡಲೇ ನಗರಸಭೆಯವರು ಕೋತಿಗಳನ್ನು ಹಿಡಿದು ದೂರದ ಅರಣ್ಯ ಪ್ರದೇಶಗಳಿಗೆ ಬಿಟ್ಟು ಬರಲು ವ್ಯವಸ್ಥೆ ಮಾಡಬೇಕಾಗಿದೆ, ಇಲ್ಲದಿದ್ದರೆ ನಗರಸಭೆಯ ಮುಂದೆ ಧರಣಿ ಕೋರುತ್ತೇವೆಂದು ಎಚ್ಚರಿಸಿದರು. ಏನು ತೆಗಿಯಂಗಿಲ್ಲ
ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.